ಸ್ಟೂಡೆಂಟ್ಸ್ 2017 ಅಲ್ಲೂ ಕೂಡ ಒಂದು ಕ್ವೆಶ್ಚನ್ ಇದೆ 6 ಮಾರ್ಕ್ಸ್ ಗೋ ಅಥವಾ 8 ಮಾರ್ಕ್ಸ್ ಗೋ ಫಸ್ಟ್ ಕ್ವೆಶ್ಚನ್ ಓದೋಣ ಆಮೇಲೆ ಏನು ಮಾಡಬೇಕು ಅಂತ ತಿಳ್ಕೋಣ ಓಕೆನಾ ಎ ಕಂಪನಿ ಟೇಕನ್ ಓವರ್ ದ ಫಾಲೋಯಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಫ್ರಮ್ ಎ ಫರ್ಮ್ ಲ್ಯಾಂಡ್ ಬಿಲ್ಡಿಂಗ್ 1 ಲಕ್ಷ ಪ್ಲಾಂಟ್ ಮಷಿನರಿ 60,000 ಸ್ಟಾಕ್ 50,000 ಡೆಟಾರ್ಸ್ 50,000 ಬಿಲ್ಸ್ ರಿಸೀವಬಲ್ 40,000 ಕರೆಂಟ್ ಲಯಬಿಲಿಟೀಸ್ 81,000 The value of goodwill is fixed at 61,000. The calculate purchase consideration, which is payable in 20,000 equity shares of each, the balance in cash. Illi ee matte enagide balance in cash. Cash gotubittidre gotagibittidre avda 20,000 equity shares 10 rupay prakara 2 lakh cash es kottidre astu total PC anta maadibidta iruttu. Aadre PC ne kottilla. ಅಂದ್ರೆ ಕ್ಯಾಶ್ ಕೊಟ್ಟಿಲ್ಲ ಹಾಗಾದ್ರೆ ಯಾವ ಮೆಥಡ್ ಅಲ್ಲಿ ಮಾಡ್ತೀವಿ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಮಾಡಿ ಎನ್ಎಎಂ ಅಂದ್ರೆ ಏನೋ ನೆಟ್ ಅಸೆಟ್ ಮೆಥಡ್ ಏನೇನಿದೆ ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1 ಲಕ್ಷ ಪ್ಲಾಂಟ್ ಅಂಡ್ ಮಷಿನರಿ 60,000 ಸ್ಟಾಕ್ 50,000 ಡೆಟಾರ್ಸ್ 50,000 bills receivable 40,000 goodwill 61,000 correct ah iga total madidre yest baruthe 10 20 26 and 36 361,000 baruthe current liability yest ide appa 81,000 ide correct ah yes sir current liability yest ide 81,000 ಹಾಗಾದ್ರೆ 2,80,000 ರುಪೀಸ್ ಆಗುತ್ತೆ ಕರೆಕ್ಟ್ ಅಲ್ಲಿಗೆ ಟೋಟಲ್ ಪಿಸಿಎಸ್ ಬಂತು 2,80,000 ಬಂತು ಈಗ ಟೋಟಲ್ ಪಿಸಿ ಬಂದು 2,80,000 ಇದರಲ್ಲಿ ಈಕ್ವಿಟಿ ಶೇರ್ಸ್ ಟೋಟಲ್ 20,000 ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ 2 ಲಕ್ಷ ಕೊಡ್ತಾ ಇದ್ರೆ ಈಗ ಉಳಿದಿದ್ದು 80,000 ನ ಏನ್ದಲ್ಲಿ ಕೊಡ್ತಾರೆ ಕ್ಯಾಶ್ ಇಷ್ಟು ಮಾಡಿದ್ರೆ 8 ಮಾರ್ಕ್ಸ್ 6 ಮಾರ್ಕ್ಸ್ ಬರಲ್ಲ ಸ್ಟೂಡೆಂಟ್ಸ್ 2018 ಅಲ್ಲಿ 70 ಮಾರ್ಕ್ಸ್ ನವರಿಗೆ ಒಂದು ಕ್ವಶನ್ ಕೇಳಿದ್ದಾರೆ 6 ಮಾರ್ಕ್ಸ್ ಗೆ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಂಡ್ ಶೋ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ ಅಂತ ಹೇಳಿದ್ದಾರೆ ನಾನು ಎರಡನ್ನೂ ಹೇಳ್ಬೋದು ಓಕೆನಾ ಈಗ ಏನೇನ್ ಕೊಟ್ಟಿದ್ದಾರೆ ನೋಡೋಣ ದಿ ಪರ್ಚೇಸಿಂಗ್ ಕಂಪನಿ ಹ್ಯಾಸ್ ಅಗ್ರೀಡ್ ಟು ಇಶ್ಯೂ 8,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಟ್ ಪಾರ್ ಅಟ್ ಪಾರ್ ಅಂದ್ರೆ ಒಂದು ಶೇರ್ ಬೆಲೆ 10 ರೂಪಾಯಿ 10 ರೂಪಾಯಿಗೆ ಇಶ್ಯೂ ಮಾಡ್ತೀವಿ ಒಂದು ಶೇರ್ ಬೆಲೆ ಎಷ್ಟು 10 ರೂಪಾಯಿ 10 ರೂಪಾಯಿಗೆ ಕೊಡ್ತಾ ಇದೆ 8% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಅಟ್ 10% ಪ್ರೀಮಿಯಂ ಅಂತ ಹೇಳ್ತಾರೆ ನೋಡಿ ಒಂದು ಪ್ರಿಫರೆನ್ಸ್ ಶೇರ್ ಬೆಲೆ 100 ರುಪೀಸ್ ಓಕೆನಾ ಅದರ ಮೇಲೆ 100 ರುಪೀಸ್ ಮೇಲೆ 10% ಪ್ರೀಮಿಯಂ ಅಂತ ಇದೆ ಪ್ರೀಮಿಯಂ ಅಂದ್ರೆ ಜಾಸ್ತಿ ಪ್ರೀಮಿಯಂ ಅಂದ್ರೆ ಏನೋ ಜಾಸ್ತಿ ಅಂದ್ರೆ 100 ರೂಪಾಯಿ ಮೇಲೆ 10% ಎಷ್ಟು ಬರುತ್ತೆ 10 ರೂಪಾಯಿ ಬರುತ್ತೆ ಅಲ್ಲಿಗೆ ಒಂದು ಪ್ರಿಫರೆನ್ಸ್ ಶೇರ್ 110 ರೂಪಾಯಿ ಆಗುತ್ತೆ ನೆಕ್ಸ್ಟ್ 1000 ಡಿಬೆಂಚರ್ಸ್ ಆಫ್ 50 ಈಚ್ ಅಟ್ 10% ಡಿಸ್ಕೌಂಟ್ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಸೊ ಡಿಬೆಂಚರ್ಸ್ ಕೂಡ ಇಶ್ಯೂ ಮಾಡ್ತಾ ಇದ್ರೆ 1000 ಡಿಬೆಂಚರ್ಸ್ 50 ರೂಪಾಯಿ ಪ್ರಕಾರ 10 ರೂಪಾಯಿ ಡಿಸ್ಕೌಂಟ್ ಅಂದ್ರೆ ಕಡಿಮೆ 50 ರೂಪಾಯಿ ಮೇಲೆ 10% ಅಂದ್ರೆ 5 ರೂಪಾಯಿ ಬರುತ್ತೆ ಹೌದಾ ಸೊ ಅಲ್ಲಿಗೆ 45 ರೂಪಾಯಿ ಮೇಲೆ ಇಶ್ಯೂ ಮಾಡ್ತಾ ಇದ್ರೆ ಪೇ ಕ್ಯಾಶ್ ಈಕ್ವಲ್ ಟು 10% ಆಫ್ ಪಿಸಿ ಅಂತ ಹೇಳ್ತದೆ ಕ್ಯಾಶ್ ಎಷ್ಟು ಕೊಡ್ತಾ ಇದೀವಿ ಅಂತ ಹೇಳಿದಾನೆ ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇದು ಯಾವ ಮೆಥಡ್ ಅಲ್ಲಿ ಇದೆ ಗೊತ್ತಾ ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಇದೆ ಎನ್ ಪಿ ಎಂ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತೀವಿ ಈಗ ಫಸ್ಟ್ ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಫಸ್ಟ್ ಏನ್ ಕೊಡ್ತಾ ಇದೀವಪ್ಪ ಅಂದ್ರೆ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದೀವಿ ಕರೆಕ್ಟ್ ಈಕ್ವಿಟಿ ಶೇರ್ಸ್ ಅನ್ನ ಎಷ್ಟು ಶೇರ್ಸ್ ಅನ್ನ ಕೊಡ್ತಾ ಇದೀವಿ 8,000 ಈಕ್ವಿಟಿ ಶೇರ್ಸ್ ನ 10 ರೂಪಾಯಿ ಪ್ರಕಾರ ಕೊಡ್ತಾ ಇದೀವಿ ಎಷ್ಟು ಬರುತ್ತೆ 80,000 ಬರುತ್ತೆ ಕ್ಲಿಯರ್ ಆಗಿದೆ ಕರೆಕ್ಟ್ ಎರಡನೇದು ಏನ್ ಕೊಡ್ತಾ ಇದೀವಿ 8% ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದೀವಿ ಪ್ರಿಫರೆನ್ಸ್ ಶೇರ್ಸ್ ಕರೆಕ್ಟಾ
ನೋಡಿ 100 ರೂಪಾಯಿ ಪ್ರಿಫರೆನ್ಸ್ ಶೇರ್ಸ್ ಅದರ ಮೇಲೆ 10% ಪ್ರೀಮಿಯಂ ಅಂತ ಹೇಳ್ತಿದ್ದಾರೆ 10% ಅಂದ್ರೆ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ 10 ರೂಪಾಯಿ ಬರುತ್ತೆ ಕರೆಕ್ಟ ಅಲ್ಲಿ ಒಂದು ಪ್ರಿಫರೆನ್ಸ್ ಶೇರ್ ಮೇಲೆ 100 ರೂಪಾಯಿ ಆದ್ರೆ 10 ರೂಪಾಯಿ ಸೇರಿಸಿ ಒಂದು ಪ್ರಿಫರೆನ್ಸ್ ಶೇರ್ ಗೆ ಎಷ್ಟು ಕೊಡ್ತಾರೆ 110 ರೂಪಾಯಿ ಕೊಡ್ತಾ ಇದ್ದಾರೆ ಓಕೆನಾ ಒಟ್ಟು 500 ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದ್ದಾರೆ ಕರೆಕ್ಟ ಒಂದು ಪ್ರಿಫರೆನ್ಸ್ ಶೇರ್ ಮೇಲೆ 110 ರೂಪಾಯಿ ಹಾಗಾದ್ರೆ ಒಟ್ಟು 55000 ರೂಪಾಯಿ ಅಷ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನು ಕೊಡ್ತಾ ಇದ್ದಾರೆ ಕ್ಲಿಯರ್ ಆ ಓಕೆ ಮೂರನೇ ಪಾಯಿಂಟ್ ಡಿಬೆಂಚರ್ಸ್ ಅಂತ ಹೇಳ್ತಿದ್ದಾರೆ 1000 ಡಿಬೆಂಚರ್ಸ್ ಅಂತ ಹೇಳ್ತಿದ್ದಾರೆ ಡಿಬೆಂಚರ್ಸ್ ಕೊಡ್ತಾ ಇದೀವಿ ಕರೆಕ್ಟ್ ಡಿಬೆಂಚರ್ಸ್ ಒಂದು ಡಿಬೆಂಚರ್ ಮೇಲೆ 50 ರೂಪಾಯಿ ಅದರ ಮೇಲೆ 10% ಎಷ್ಟು ಬರುತ್ತೆ 5 ರೂಪಾಯಿ ಬರುತ್ತೆ ಕರೆಕ್ಟ್ ಅಂದ್ರೆ ಡಿಸ್ಕೌಂಟ್ ಅಂದ್ರೆ 50 ರೂಪಾಯಿ ಡಿಬೆಂಚರ್ ಬೆಲೆನ 5 ರೂಪಾಯಿ ಕಡಿಮೆಗೆ ಅಂದ್ರೆ 45 ರೂಪಾಯಿ ಕೊಡ್ತಾ ಇದೆ ಎಷ್ಟಕ್ಕೆ 45 ರೂಪಾಯಿ ನೋಡಿ 1000 ಡಿಬೆಂಚರ್ಸ್ 45 ರೂಪಾಯಿ ಪ್ರಕಾರ ಆದ್ರೆ 45000 ರೂಪಾಯಿ ಬರುತ್ತೆ ಕರೆಕ್ಟ್ ಕರೆಕ್ಟ್ ಸರ್ ಈಗ ನಾಲ್ಕನೇ ಪಾಯಿಂಟ್ ಏನ್ ಹೇಳ್ತಿದ್ದಾನೆ ಕ್ಯಾಶ್ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಎಷ್ಟು ಕ್ಯಾಶ್ ಕೊಡ್ತಾ ಇದಾರೆ ಗೊತ್ತಿಲ್ಲ ಆದ್ರೆ ಏನ್ ಹೇಳ್ತಿದ್ದಾನೆ ಟೋಟಲ್ ಪಿಸಿ ಎಷ್ಟಿದೆ ಇದು ಈ ಬರೋದು ಏನಿದು ಟೋಟಲ್ ಪಿಸಿ ಕರೆಕ್ಟ್ ಈ ಟೋಟಲ್ ಪಿಸಿ ಎಷ್ಟಿದೆ ಅಲ್ವಾ ಅದರ ಮೇಲೆ 10% ಕ್ಯಾಶ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಈಗ ಇದೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಚೈತ್ರ ನೋಡ್ಕೋಬಾ ಅವನ್ ಏನ್ ಹೇಳ್ತಿದ್ದಾನೆ ಕ್ಯಾಶ್ ಕೊಡ್ತೀನಿ ಟೋಟಲ್ ಪಿಸಿ ಎಷ್ಟು ಬರುತ್ತೆ ಅಲ್ವಾ ಅದ್ರ ಮೇಲೆ 10% ಕೊಡ್ತೀನಿ ಅಲ್ಲಿಗೆ ಸಪೋಸ್ ಟೋಟಲ್ ಪಿಸಿ 100 ರೂಪಾಯಿ ಬರುತ್ತೆ ಅಂತ ಇಟ್ಕೊಳ್ಳಿ ಆಗ ಕ್ಯಾಶ್ ಎಷ್ಟು ಕೊಡ್ತಾರಪ್ಪ 10 ರೂಪಾಯಿ ಕೊಡ್ತಾರೆ ಹಾಗಾದ್ರೆ ಉಳಿದಿದ್ದನ್ನ ಎಷ್ಟು ಕೊಡ್ತಾನೆ 90 ರೂಪಾಯಿ ಕೊಟ್ಟಿರ್ತಾನೆ ಈಗ ಟೋಟಲ್ ಪಿಸಿ 100 ರೂಪಾಯಿ ಆದ್ರೆ 100 ರೂಪಾಯಿನಲ್ಲಿ ಕ್ಯಾಶ್ 10 ರೂಪಾಯಿ ಕೊಟ್ರೆ ಕರೆಕ್ಟ್ ಇನ್ನು ಉಳಿದಿದ್ದು ಈ ಮೂರು ಸೇರಿಸಿದ್ರೆ ಎಷ್ಟಾಗುತ್ತೆ ಈ ಮೂರು ಸೇರಿಸಿದ್ರೆ ಎಷ್ಟು 90 ರೂಪಾಯಿ ಆಗುತ್ತೆ ಅಲ್ಲಿಗೆ 90 + 10 100 ರೂಪಾಯಿ ಆಯ್ತು ಹಾಗಾದ್ರೆ ಉಳಿದಿದ್ದೆಲ್ಲ ಎಷ್ಟಾಯ್ತು ಉಳಿದಿದ್ದೆಲ್ಲ 1,80,000 ರೂಪೀಸ್ ಆಯ್ತು ಕರೆಕ್ಟ್ ನೋಡಿ 80 55 135 170 ಕರೆಕ್ಟ್ ಇದು ಎಷ್ಟಕ್ಕೆ ಈಕ್ವಲ್ ಆಗಿರೋದು ಡಿವೈಡೆಡ್ ಬೈ 90 ಆಗಿ 10% ಕ್ಯಾಶ್ ಎಷ್ಟಾಗುತ್ತೆ ಅರ್ಥ ಆಗ್ತದ್ಯಾ ಸೊ 9 × 7 = 18 20,000 ಕರೆಕ್ಟ್ ಹಾಗಾದ್ರೆ ಒಟ್ಟು ಟೋಟಲ್ ಪಿಸಿ ಎಷ್ಟಾಯ್ತು 2,00,000 ಆಯ್ತು ಹೌದಾ ನೋಡಿ 2,00,000 ಮೇಲೆ 10% ಅಂದ್ರೆ ಎಷ್ಟು ಬರುತ್ತೆ 20,000 ಈಗ 20% ಕೊಟ್ಟಿದ್ರೆ 100 ರೂಪಾಯಿನಲ್ಲಿ 20 ರೂಪಾಯಿ ಕ್ಯಾಶ್ ಕೊಟ್ಟರೆ 80 ರೂಪಾಯಿ ಆಗುತ್ತೆ 80 ಡಿವೈಡೆಡ್ ಬೈ 80 × 20 ಅಂತ ಅರ್ಥ ಆಯ್ತಾ ಇದು ಜೊತೆನಲ್ಲಿ ನಮ್ಗೆ ಜರ್ನಲ್ ಎಂಟ್ರೀಸ್ ಮಾಡಿ ಅಂತ ಹೇಳಿದ್ದಾರೆ ಸರ್ ಜರ್ನಲ್ ಎಂಟ್ರೀಸ್ ಹೆಂಗ್ ಮಾಡೋದು ನಮ್ಗೆ ಇದೇ ದೊಡ್ಡ ತಲೆನೋವು ಕರೆಕ್ಟ್ ನಿನ್ ತಲೆನೋವನ್ನ ನಾನು ದೂರ ಮಾಡ್ತೀನಿ ಓಕೆನಾ ಏನ್ ಜರ್ನಲ್ ಎಂಟ್ರಿ ಅಂದ್ರೆ ಜರ್ನಲ್ ಎಂಟ್ರೀಸ್ ಓಕೆನಪ್ಪ ಈ ಜರ್ನಲ್ ಎಂಟ್ರೀಸ್ ಅಲ್ಲಿ ಓಕೆನಾ ಪರ್ಚೇಸಿಂಗ್ ಕಂಪನಿಗೆ ಓಕೆನಾ ಪರ್ಚೇಸಿಂಗ್ ಕಂಪನಿಗೆ ಏನೇನ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಏನೇನ್ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಇದೆಲ್ಲದಕ್ಕೂ ಸೇಮ್ ಜರ್ನಲ್ ಎಂಟ್ರಿ ಏನಪ್ಪ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಒಂದ್ ನಿಮಿಷ ಕರೆಂಟ್ ಇಲ್ಲಪ್ಪ ಕೂತ್ಕೊಡ್ರಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ವೆಂಡಾರ್ ಫರ್ಮ್ ಅಕೌಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ವೆಂಡಾರ್ ಫರ್ಮ್ ಅಕೌಂಟ್ ಎಷ್ಟು ಕೊಡ್ತಾ ಇದೀವಿ ಟೋಟಲ್ ಪಿಸಿ 2,00,000 ಕರೆಕ್ಟ್ ಡೆಬಿಟ್ ಅಂಡ್ 2,00,000 ಕ್ರೆಡಿಟ್ ಕ್ಲಿಯರ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ವೆಂಡಾರ್ ಫರ್ಮ್ ಅಕೌಂಟ್ 2,00,000 ಓಕೆನಾ ಎರಡನೇದು ಕೊಡ್ತಾ ಇರ್ತಕ್ಕಂತಹ ಪಿಸಿ ಬಿಸ್ನೆಸ್ ಪರ್ಚೇಸ್ ಏನಿದೆ ಏನೇನ್ರಲ್ಲಿ ಕೊಡ್ತಾ ಇದೀವಪ್ಪ ಈಕ್ವಿಟಿ ಶೇರ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಅಲ್ಲಿ ಡಿಬೆಂಚರ್ ಅಲ್ಲಿ ಕ್ಯಾಶ್ ಅಲ್ಲಿ ಕೊಡ್ತಾ ಇದೀವಿ ಕರೆಕ್ಟ್ ಹಾಗಾದ್ರೆ ವೆಂಡಾರ್ ಫರ್ಮ್ ಅಕೌಂಟ್ ಡೆಬಿಟ್ 2,00,000
टू ऐन को इक्विटी शेर क्यापिटल एस्टिवी 80,000 प्रिफरेंस शेर क्यापिटल एस्टिवी 55K को डिबेंचर्स एस्टिवी 45K को करेक्टा इन उल्दी क्याश अल्ली 20K को सरी ओके बरती बीइंग पीसी ड्यू अंत बीइंग पीसी ड्यू इदरली बीइंग पीसी डिस्चार्ज अथवा पीसी पेड अंत करियोण ओके बिजनेस पर्चेज अकाउंट डेबिट वेंडर ಎರಡನೇ ಎಂಟ್ರಿ ವೆಂಡರ್ ಫರ್ಮ್ ಅಕೌಂಟ್ ಡೆಬಿಟ್ ಏನೇನ್ ಕೊಡ್ತಾ ಇದೀವಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿಬೆಂಚರ್ಸ್ ಕ್ಯಾಶ್ ಮುಗಿತು 8 ಮಾರ್ಕ್ಸ್ 6 ಮಾರ್ಕ್ಸ್ ಇದಕ್ಕೆ